ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ಹಾವೇರಿ ಜಿಲ್ಲೆಯ ಬ್ಯಾಡಗಿ ಮತಕ್ಷೇತ್ರದ ಹಾವೇರಿ ತಾಲೂಕಿನ ಕಬ್ಬೂರಿನಿಂದ ನಜಿಕಲ್ ಕಮಲಾಪುರ್ ಹಾಗೂ ಹೊಸೂರಿನಿಂದ ಸಿದ್ದೇಶ್ವರನಗರ ರಸ್ತೆ ಅಭಿವೃದ್ಧಿ ಕಾಮಗಾರಿ, ಶಂಕುಸ್ಥಾಪನೆ, ರಾಣೆಬೆನ್ನೂರು ತಾಲೂಕಿನ ಗುಡ್ಡದ ಬೇವಿನಹಳ್ಳಿಯಲ್ಲಿ ಬಯಲು ಸೀಮೆ ಪ್ರದೇಶ ಅಭಿವೃದ್ಧಿ ಇಲಾಖೆಯ ಅನುದಾನದಲ್ಲಿ ಕೆರೆಯೇರಿ ಅಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ಯ ಇಲಾಖೆಯಿಂದ ಅಮೃತ ಸರೋವರ ಯೋಜನೆಯಡಿಯಲ್ಲಿ ಕೆರೆ ಅಭಿವೃದ್ಧಿ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಶಾಸಕ ವಿರೂಪಾಕ್ಷಪ್ಪ ಬಳ್ಳಾರಿ, ಈಗಾಗಲೇ ನನ್ನ ಮತಕ್ಷೇತ್ರಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಸಾಕಷ್ಟು ಅನುದಾನಗಳನ್ನು ಬಿಡುಗಡೆ ಮಾಡಿದ್ದು ಕೆಲವೇ ತಿಂಗಳಲ್ಲಿ ಅಭಿವೃದ್ಧಿ ಕಾರ್ಯ ಪೂರ್ಣಗೊಳ್ಳಲಿದೆ ಎಂದು ತಿಳಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು ಸೇರಿದಂತೆ ಊರಿನ ಪ್ರಮುಖರು ಕೂಡ ಇದೇ ವೇಳೆ ಭಾಗಿಯಾಗಿದ್ದಲ್ಲದೆ ಅಧಿಕಾರಿಗಳ ಸಮೂಹವು ಕೂಡ ಉಪಸ್ಥಿತರಿದ್ದರು. ನಾನ ಚುನಾಯಿತನಾದ ಮೇಕ 35 ಕೋಟಿ ರೂಪಾಯಿ ಹಣವನ್ನ ಕೊಟ್ಟವಿ. ಯಾಕಂದ್ರ ಗ್ರಾಮೀಣ ರಸ್ತೆಗಳಿಗೆ ಹಿಂದಿನ ಸರ್ಕಾರದಾಗೂ ಕೂಡ ಇಷ್ಟೊಂದು ಹಣನ ಕೊಟ್ಟಿಲ್ಲ. ಮತ್ತೆ ನಾವು 26 ಕೋಟಿ ರೂಪಾಯಿ PMGSY ಕೊಟ್ಟವಿ, 35 ಕೋಟಿ ರೂಪಾಯಿ RDPR ಕೊಟ್ಟವಿ. ಗ್ರಾಮೀಣ ರಸ್ತೆಗಳಿಗೆ ಯಾಕೆ ಹೆಚ್ಚು ಆದ್ಯತೆಯನ್ನ ಕೊಡ್ತೇವೆ ಅಂದ್ರೆ, ಇದು ಆರ್ಥಿಕತೆಗೆ ಪುನಶ್ಚೇತನ ನೀಡ್ತಕ್ಕಂಥವ್ರು ನಮ್ಮ ಗ್ರಾಮೀಣ ಭಾಗದ ಜನರು. ರಸ್ತೆಗಳನ್ನು ಇಟ್ಟಿದ್ರೆ ಸರಾಗವಾಗಿ ತಾವು ಬೆಳೆದಂಥ ಬೆಳೆಯನ್ನು ದೂರದ ಊರಿಗಾದರೂ ಹೆಚ್ಚಿನ ದರಕ್ಕೆ ಮಾರ್ತತಿ ಅಂದ್ರೆ ಹೋಗ್ಲಿಕ್ಕೆ ಬರಲಿಕ್ಕೆ ವಾಣಿಜ್ಯ ಕೂಡ ಹೆಚ್ಚು ಲಾಭದಾಯಕವಾಗಿ ಆಗಲಿಕ್ಕೆ ಸಾಧ್ಯವಾಗ್ತತಿ ಅನ್ನುವಂಥದ್ದನ್ನು ನಾನು ಕೂಡ ಅರಿತವ. ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ.